ನಮಸ್ತೆ ಅಹೋರಾತ್ರ, ನೀವು ನನಗೆ ರಿಪ್ಲೈ ಕೊಡ್ತೀರಿ ಅನ್ನೋ ಗೊತ್ತಿಲ್ಲ. ಪ್ರತಿಯೊಂದು ವಿಡಿಯೋಸು ನಿಮ್ಮನ್ನು ನೋಡ್ತೀನಿ ನಾನು. ಇಲ್ಲಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಳ್ಳೊಳ್ಳಿ ಗ್ರಾಮ ಅಂತೇಳಿ ನಮ್ಮೂರು ನೋಡಿ. ಇಲ್ಲಿ ಒಂದು ಮರ ರೋಡ್ ಪಕ್ಕದಲ್ಲಿದೆ. ಈ ಮರಕ್ಕೆ ಎಲ್ಲ ಮರಗಳು ಚೆನ್ನಾಗಿದೆ ನೋಡಿ. ಈ ಮರ ಮಾತ್ರ ಎಲೆಯೆಲ್ಲ ಉದುರೋಗಿ ಒಣಗೋಗಕ್ಕೆ ಶುರುವಾಗಿದೆ. ಕಾರಣ ಏನಪ್ಪ ಅಂತ ಅಂದ್ಕೊಂಡು ನಾನು ಮುಂದೆ ಹೋದೆ. ಕಾರಣ ಇಷ್ಟೇ ಇರಬೇಕು ಅಂದ್ಕೊಂಡೆ ನೋಡಿ. ಈ ಥರದ್ದೊಂದು ಕೆಲವು ಅಣಬೆಗಳಿದ್ದು ಇದರ ಸುತ್ತಲೂ ಇದ್ದು ಕಿತ್ತಾಕಿದ್ದೀನಿ. ಈ ಥರದ್ದು ಅಣಬೆ ಇದ್ದಾವೆ, ಕಿತ್ತಾಕಿದ್ದೀನಿ. ಬಟ್ ಆದರೂ ಇದು ಚಿಗರಕ್ಕಾಗ್ತಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ ನೀವು ಹೇಳಿಬಿಟ್ರೆ ನಾನು ಖಂಡಿತವಾಗ್ಲೂ ಅದು ರೆಡಿ ಮಾಡ್ತೀನಿ. ಇದೊಂದು ಮಾಹಿತಿ ಕೊಡಿ. ಧನ್ಯವಾದ ಅಹೋರಾತ್ರ. ಅಯ್ಯೋ ಕತ್ತೆ, ಪ್ರಕೃತಿಯ ಭಾವನೆಗಳೇ ಅರ್ಥ ಆಗಲ್ಲ ನಿನಗೆ. ಸತ್ತ ಮರದ ಕಾಂಡದ ಮೇಲೆ ತೇವಾಂಶವನ್ನು ಬಳಸಿ ಅಣಬೆ ಹುಟ್ಟುತ್ತೋ, ಅದನ್ಯಾಕೋ ಕಿತ್ತೆ? ಅದಕ್ಕೂ ಸಹಜೀವನ ಕಣ. ಯಾರನ್ನೋ ಉಳಿಸೋಕ್ಕೆ ಯಾರನ್ನೋ ಕೊಲ್ಲೋ ಅಂತ ಈ ಪ್ರಯತ್ನ ಯಾಕೆ ಮಾಡಿದೆ ನೀನು? ಹೇಗೆ ನೀನು ತೀರ್ಪುಗಾರನಾಗ್ಬಿಟ್ಟೆ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೀಗೆಲ್ಲ ಮಾಡಬೇಡ. ತಪ್ಪು ಮಾಡಿದೀಯ. ತಿನ್ನದೇ ಇದ್ದಾಗ ಯಾವುದನ್ನು ಕೊಲ್ಲಬಾರದು. ಅಣಬೇನ ನೀನು ತಿನ್ನುವ ಭಾವನೆ ಇದ್ದರೆ ಮಾತ್ರ ಕೀಳ್ಬೋದಷ್ಟೆ, ಯಾವುದನ್ನು ಕೀಳಬಾರ್ದು. ಒಂದು ಕೆಲಸ ಮಾಡು, 1 ಕಿಲೋ ಬೆಲ್ಲ, 1 ಕಿಲೋ ಉಪ್ಪು, ಕಲ್ಲುಪ್ಪು ತಂದು ನೀರಲ್ಲಿ ಚೆನ್ನಾಗಿ 1 ಬಕೆಟ್ ನೀರಲ್ಲಿ ಚೆನ್ನಾಗಿ ಬೆರೆಸಿ ಆ ಮರದ ಬುಡ ಸ್ವಲ್ಪ ಸಡಿಲ ಮಾಡಿ, ಮಣ್ಣೆಲ್ಲ ಸ್ವಲ್ಪ ಸಡಿಲ ಮಾಡಿ ಆ ಬುಡಕ್ಕೆ ಹಾಕು. ಬದುಕೋದಿದ್ರೆ ಬದುಕಿಬಿಡುತ್ತೆ ಆ ಮರ. ನಮಗೆ ಎಲ್ಲರಿಗೂ ಇದ್ದಂಗೆ ಮರಗಳಿಗೂ ಹುಟ್ಟು ಸಾವಿರತ್ತೋ, ಸಹಜವಾದ ಸಾವು ಬಂದಿರ್ಬೋದು. ಸತ್ತ ಮರ ಬೀಳುವುದಿಲ್ಲ, ಬಿದ್ದ ಮರ ಸಾಯುವುದಿಲ್ಲ ಕೂಡ. ಬಿದ್ದು ಬದುಕಿರೋ ಮರಗಳಿದೆ, ಸತ್ತು ನಿಂತಿರೋ ಮರಗಳು ಇದೆ. ಹಾಗೆ ಎಲ್ಲದಕ್ಕೂ ಪ್ರಕೃತಿಯ ವಿಚಾರಕ್ಕೆ ಕೈ ಹಾಕ್ಬೇಡ. ಯಾವ ಮರಕ್ಕೆ ಮನುಷ್ಯರಿಂದ ಹಾನಿಯಾಗಿದೆಯೋ ಅದನ್ನು ನೀನು ತಪ್ಪಿಸಷ್ಟೆ. ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಜಲಚರ ಉರಗ ಇವುಗಳಿಗೆ ಸಸ್ಯ ಸಂಕುಲಕ್ಕೆ ಅವಿನಾಭಾವ ಸಂಬಂಧ ಇದೆ. ಅವುಗಳಿಗೆ ಎಲ್ಲ ಸ್ವತಂತ್ರವೂ ಇದೆ. ಮನುಷ್ಯರಿಂದ ಆಗುವ ಹಾನಿಯಿಂದ ಮರಗಳನ್ನು ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿದ್ರೆ ಸಾಕಾಗಿದೆ. ನಾವು ಧನ್ಯವಾದ ಅಹೋರಾತ್ರ.